ಸಿಎಂ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ ಒಂದ್ ಕಡೆಗೆ ಕಾನೂನಾತ್ಮಕ ಹೋರಾಟ ಇನ್ನೊಂದು ಕಡೆಗೆ ರಾಜಕೀಯವಾಗಿ ಇದನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ರಾಜಭವನಕ್ಕೆ ಕಾಂಗ್ರೆಸ್ ನಾಯಕರ ನಿಯೋಗ ಸದ್ಯಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ರಾಜಭವನಕ್ಕೆ ಕಾಂಗ್ರೆಸ್ನ ನಿಯೋಗ ತೆರಳಲಿಕ್ಕಿದೆ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಕಾಂಗ್ರೆಸ್ ನಾಯಕರು ಭೇಟಿ ಆಗ್ಲಿಕ್ಕಿದ್ದಾರೆ ಪ್ರಾಸಿಕ್ಯೂಷನ್ ವಾಪಸ್ ಪಡೀರಿ ಅಂತ ಮನವಿಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಸಿಎಂ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ರಾಜಭವನ ಪರೇಡ್ಗೆ ಕಾಂಗ್ರೆಸ್ ನಾಯಕರು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿಗಳ ಮೇಲೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಆ ಸ್ಟ್ರಾಟಜಿಯ ಭಾಗವಾಗಿ ಕಾಂಗ್ರೆಸ್ ನಿಯೋಗ ರಾಜಭವನದ ಕದ ತಟ್ಟೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಇದು ಎಕ್ಸ್ಪೆಕ್ಟೆಡ್ ಆದಂತಹ ಮೂವು ಒಂದು ಈ ಪ್ರಾಸಿಕ್ಯೂಷನ್ ನ ಅನುಮತಿ ಏನಿದೆ ಅದರ ವಿರುದ್ಧದ ನಮ್ಮ ಖಂಡನೆ ಅಂತ ಕೂಡ ಹೇಳಿ ಬರಬಹುದು ಒಂದು ವಿಚಾರ ಎರಡನೇದು ವಾಪಸ್ ಪಡಿರಿ ಅಂತ ಹೇಳುವಂತಹ ಸಾಧ್ಯತೆ ಇದೆ ಬಟ್ ಆಲ್ಮೋಸ್ಟ್ ಈ ಸಾಧ್ಯತೆ ಅಂತೂ ತೀರಾ ತೀರಾ ಕ್ಷೀಣ ಆದರೂ ಪೊಲಿಟಿಕಲಿ ಈ ವಿಚಾರದಲ್ಲಿ ಒಂದಷ್ಟು ಗೇನ್ ಅನ್ನ ಪಡ್ಕೊಳ್ಳೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇರೋದಂತೂ ಸ್ಪಷ್ಟ ಎರಡ್ ಸಾವಿರದ ಹನ್ನೊಂದರಲ್ಲೂ ಕೂಡ ಎಚ್ ಆರ್ ಭಾರದ್ವಾಜ್ ಅವರು ಯಡಿಯೂರಪ್ಪ ವಿರುದ್ಧ ಸ್ಯಾಂಕ್ಷನ್ ಅನ್ನ ಗ್ರಾಂಟ್ ಮಾಡಿದಾಗ ಯಡಿಯೂರಪ್ಪ ಅವರು ಸಮೇತ ಶಾಸಕರು ಸಚಿವರು ಎಲ್ಲರೂ ಕೂಡ ರಾಜಭವನಕ್ಕೆ ಹೋಗಿದ್ದನ್ನು ನಾವೆಲ್ಲ ಕೇಳಿದೀವಿ ನೋಡಿದೀವಿ ಸೊ ಈಗ ಕಾಂಗ್ರೆಸ್ನವರು ಸರದಿ ಆಗ್ತಾ ಇದೆ ಈ ವಿಚಾರದಲ್ಲಿ ಸದ್ಯಕ್ಕೆ ಸಚಿವರ ನಿಯೋಗದ ಜೊತೆಗೆ ರಾಜಭವನಕ್ಕೆ ತೆರಳುತ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಕೇಸ್ನ ಡಿಮೆರಿಟ್ಸ್ ಮೆರಿಟ್ಸ್ ಬಗ್ಗೆ ಚರ್ಚೆಯನ್ನ ಲಾಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಇಂದ ಕಾಂಗ್ರೆಸ್ನ ನಾಯಕರುಗಳು ಮಾಡ್ಕೊಳ್ತಾ ಇದ್ರು ಹತ್ರ ಪ್ಲಾನ್ ಎ ಪ್ಲಾನ್ ಬಿ ಎಲ್ಲವೂ ಕೂಡ ಸಿದ್ಧವಾಗಿದೆ ಇನ್ಫ್ಯಾಕ್ಟ್ ತುರ್ತು ಸಂಪುಟ ಸಭೆಯನ್ನ ಸಂಜೆ ಕರೆದ್ರು ನೋಡ ನೋಡ್ತಾ ಇದ್ದ ಹಾಗೆ ಅದ್ರದ್ದಾಯ್ತು ಅದಾದ ಬೆನ್ನಲ್ಲೇ ಈಗ ರಾಜಭವನಕ್ಕೆ ಹೋಗೋದ್ರ ಮೂಲಕ ರಾಜಭವನ ಪರೇಡ್ ಮಾಡೋದ್ರ ಮೂಲಕ ಇಲ್ಲಿ ಪ್ರಜಾ ನ್ಯಾಯಾಲಯದಲ್ಲೂ ಕೂಡ ಒಂದು ಪರ್ಸೆಪ್ಷನ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಾಗೂ ಈ ನಿರ್ಧಾರ ಏನಿದೆ ರಾಜ್ಯಪಾಲರದ್ದು ಅದರ ವಿರುದ್ಧ ನಮ್ಮ ಖಂಡನೆ ಇದೆ ನಮ್ಮ ಪ್ರತಿಭಟನೆ ನಾವು ದಾಖಲಿಸ್ತೀವಿ ಅನ್ನುವಂತಹ ಹೆಜ್ಜೆಯನ್ನ ಕೂಡ ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಲವತ್ತು ವರ್ಷಗಳ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ರಾಜಕೀಯ ತೂಗುಗತ್ತಿ ಈ ಪ್ರಾಸಿಕ್ಯೂಷನ್ ನ ಅನುಮತಿ ಮೂಲಕ ನೇತಾಡ್ತಾರೆ ಡೀಟೇಲ್ಸ್ ಕೊಡ್ತಾರೆ ರವಿ ರವೀಶ್ ಈಗ ಒಂದೊಂದೇ ಸ್ಟ್ರಾಟಜಿಗಳನ್ನ ಕಾಂಗ್ರೆಸ್ ನಾಯಕರು ಮಾಡ್ಕೊಳ್ತಾ ಇದ್ದಾರೆ ಎಷ್ಟೊತ್ತಿಗೆ ಈಗ ರಾಜಭವನ ಪರೇಡ್ ಮಾಡೋದಕ್ಕೆ ಮುಂದಾಗ್ತಾ ಇದಾರೆ ಕೇವಲ ಸಚಿವರು ಮಾತ್ರ ಇರ್ತಾರ ಶಾಸಕರು ಇನ್ಕ್ಲೂಡ್ ಆಗ್ತಾರ ಏನೆಲ್ಲ ಡೀಟೇಲ್ಸ್ ಇದೆ ಅಮ್ತಾ ಈಗಾಗಲೇ ಎ ಎ ಸಿ ಸಿಯಿಂದ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅಂದರೆ ವಿಶೇಷ ಕ್ಯಾಬಿನೆಟ್ ಏನನ್ನು ಕರೆದಿದ್ರು ಅದು ಕಾನೂನಿನ ಸಾಧಕ ಬಾಧಕಗಳು ಕೂಡ ಇಲ್ಲಿ ಅಡಕ ಆಗುತ್ತೆ ಆ ಕಾರಣಗಳಿಗೋಸ್ಕರವಾಗಿ ತರಾತುರಿಯಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಯಾಕೆಂದರೆ ರಾಜ್ಯಪಾಲರು ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಂಬಂಧದ ಪತ್ರದಲ್ಲಿ ಆದೇಶದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಒಂದು ರೀತಿಯಲ್ಲಿ ಗಮನಕ್ಕೆ ತಂದಿದ್ದಾರೆ ಅಂದರೆ ನಾನು ಯಾತಕ್ಕಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡ್ತಾ ಇದ್ದೇನೆ ಮತ್ತೆ ನಿಮ್ಮ ಕ್ಯಾಬಿನೆಟ್ ನಿರ್ಣಯಕ್ಕೆ ಎಷ್ಟು ಒಂದು ರೀತಿಯಲ್ಲಿ ಮೌಲ್ಯ ಇದೆ ಮತ್ತು ಯಾವಾಗ ಪರಿಗಣಿಸಬೇಕು ಯಾವಾಗ ಪರಿಗಣಿಸಬಾರದು ಅನ್ನೋ ವಿಚಾರಗಳನ್ನು ಕೂಡ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಆ ಕಾರಣಗಳಿಗೋಸ್ಕರವಾಗಿ ತರಾತುರಿಯಲ್ಲಿ ಕ್ಯಾಬಿನೆಟ್ ನಿರ್ಣಯ ತೆಗೆದುಕೊಂಡು ಮತ್ತೊಮ್ಮೆ ರಾಜ್ಯಪಾಲರಿಗೆ ಕಳಿಸೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬಂದಿರಬಹುದು ಹಾಗಾಗಿ ವಿಶೇಷ ಕ್ಯಾಬಿನೆಟ್ ರದ್ದು ಮಾಡಿದ್ದಾರೆ ಅದರ ಬದಲು ರಾಜ್ಯಪಾಲರ ಬಳಿ ಹೋದ ಸಂದರ್ಭದಲ್ಲಿ ಪ್ರತಿಭಟನಾತ್ಮಕವಾಗಿ ಒಂದ್ ರೀತಿಯಲ್ಲಿ ನಮ್ಮ ಕ್ಲೈಮ್ ಮಾಡಿದ ನಿರ್ಧಾರ ಹಾಗಾಗಿ ಎಂದ ಸೂಚನೆ ಬಂದ ಬಳಿಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹನ್ನೆರಡು ಮೂವತ್ತರಷ್ಟೊತ್ತಿಗೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡ್ತಾರೆ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗೆ ಸರಿಯಿಲ್ಲ ಹಾಗಾಗಿ ಮತ್ತೊಮ್ಮೆ ಪರಿಷ್ಕರಣೆಯನ್ನು ಮಾಡಬೇಕು ಮನವಿಯನ್ನು ಮಾಡ್ಕೊಳ್ಬಹುದು ಪ್ರೇರಿತ ಅಂತ ಹೇಳಿ ರಾಜಭವನಕ್ಕೆ ಪೆರೇಡ್ ಮಾಡದಂತಹ ಸಂದರ್ಭದಲ್ಲಿ ಇಲ್ಲಿ ಮಾಧ್ಯಮಗಳ ಎದುರು ಕೂಡ ಮಾತನಾಡಿ ಪ್ರತಿಭಟನಾತ್ಮಕವಾಗಿ ಏನೆಲ್ಲ ಕ್ಲೈಮ್ ಅನ್ನ ಮಾಡಬೇಕು ರಾಜಕೀಯವಾಗಿ ಆ ಒಂದು ಕ್ಲೈಮ್ ಅನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದರಂತೆ ರಾಜ್ಯಪಾಲರ ಬಳಿಯಿಂದ ಶುರುವಾದಂತಹ ಒಂದು ಕ್ಲೈಮ್ ಶುರುವಾಗುವಂಥದ್ದು ಪ್ರತಿಭಟನೆ ಶುರುವಾಗುವಂಥದ್ದು ದೇ ಕರ್ನಾಟಕದಲ್ಲಿ ಎಲ್ಲ ಕಡೆಗಳು ಕೂಡ ಅದೇ ರೀತಿಯ ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ರಾಜ್ಯಪಾಲರ ಆ ಒಂದು ಜಿಸ್ಟ್ನಲ್ಲಿ ಇರ್ತಕ್ಕಂಥ ಅಂಶಗಳೇನಿದೆ ಅದು ಒಂದು ರೀತಿಯಲ್ಲಿ ಈಗ ವಿಶೇಷ ಕ್ಯಾಬಿನೆಟ್ ನಡೆಸೋದಕ್ಕೆ ಬೇಡ ಆ ಮುಂದಿನ ದಿನ ದಿನಗಳಲ್ಲಿ ಕಾನೂನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಆನಂತರ ತೀರ್ಮಾನ ತೆಗೆದುಕೊಳ್ಳೋಣ ಈಗ ರಾಜ್ಯಪಾಲರ ಬಳಿಗೆ ಹೋಗಿ ನಾವು ಕ್ಲೈಮ್ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಮಂತ್ರ